ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಪಿರಿಯಡ್ಸ್ ನಂತರ ನಮ್ಮನೆಯಲ್ಲಿ ಯಾವ ರೀತಿ ಕ್ಲೀನಿಂಗ್ ಇರುತ್ತೆ, ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಡೈಲಿ ರೊಟೀನ್ ಪಿರಿಯಡ್ಸ್ ಮುಗಿದ ನಂತರ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ನೋಡಿ, ಮಾಪು ಮನೆ ವರ್ಷ ಮಾಪು ಹೋಗ್ಬಿಟ್ಟಿತ್ತು, ಒಂದು ಹೊಸ ತೊಗೊಂಬಂದೆ. ಸೊ ಈಗ ಮನೆ ವರ್ಷನ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈಗ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಗೋಮೂತ್ರ, ಹಾಗೆಯೇ ಸ್ವಲ್ಪ ಅರಿಶಿನ, ಒಂದು ಅರ್ಧ ಶಾಂಪನ್ನು ನಾನು ಹಾಕ್ಕೊಳ್ತೀನಿ ಮನೆ ಒರೆಸ್ಬೇಕಾದ್ರೆ. ಸೊ ಮನೆ ಒರೆಸೋವಾಗ ಸ್ವಲ್ಪ ಸ್ವಲ್ಪ ಶಾಂಪು ಏನಾದರೂ ಲಿಕ್ವಿಡ್ ಹಾಕಿ ಮನೆ ಒರೆಸಿದ್ರೆ ಚೆನ್ನಾಗಿ ಶೈನ್ ಬರುತ್ತೆ. ಸೊ ಈಗ ನೋಡಿ, ಫಸ್ಟು ನಾನೀಗ ಟಿ ವಿ ಏನಿದೆ ಆ ಟಿ ವಿ ಸ್ಟ್ಯಾಂಡಿಂದ ನಾನು ಒರೆಸ್ಕೊಂಬಂದ್ಬಿಡ್ತೀನಿ. ಸೊ ಅದರಲ್ಲೂ ನಾನು ಈಗ 5 ಡೇಸ್ ಆಗಿದೆ, ಅದರಿಂದ ತಲೆಗೆ ಸ್ನಾನ ಮಾಡಬೇಕಲ್ವಾ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ಯಾವ ರೀತಿ ಪೀರಿಯಡ್ಸ್ ಆದಾಗ ಯಾವ ರೀತಿ ಕ್ಲೀನಿಂಗು, ಮತ್ತು ನಿಮ್ಮ ರೋಟೀನ್ ಹೇಗಿರುತ್ತೆ, ಆಮೇಲೆ ಪೀರಿಯಡ್ಸ್ ಮುಗಿದ ನಂತರ ನೀವು ಯಾವ ರೀತಿ ಕ್ಲೀನಿಂಗ್ ಇರುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈಗ ಕ್ಲೀನಾಗೆಲ್ಲ ಒರೆಸಿದ ನಂತರ ಈಗ ಸ್ವಲ್ಪ ಹಾಗೆ ಮಂತ್ಲಿ ಕ್ಲೀನಿಂಗು ನಡೆಯುತ್ತಲ್ವ, ಈ ರೀತಿ ಮಾಡಿಕೊಂಡ್ರೆ ನಾವು ಮಂತ್ಲಿ ಡೀಪ್ ಕ್ಲೀನಿಂಗು ಮುಗಿಯುತ್ತೆ. ಹಾಗೆಯೇ ನಾವು ಪೀರಿಯಡ್ಸ್ ಆದಾಗ ಮೊದಲು ಅಂದರೆ ಹೊರಗಡೆ ಅಲ್ಲಿ ಹಿಡ್ತಾ ಇದ್ರು ನಮ್ಮನ್ನು. ಸೊ ಈಗ ಆ ರೀತಿ ಇರೋದಕ್ಕಾಗಲ್ವಲ್ಲ, ಮೊದಲು ಅಂದರೆ ಜಾಯಿಂಟ್ ಫ್ಯಾಮಿಲಿಗಳಿದ್ವು ಇರ್ತಾಯಿದ್ರು, ಈಗೆಲ್ಲ ಸಿಂಗಲ್ ಫ್ಯಾಮಿಲಿಗಳಲ್ವಾ. ಸೊ ನಮ್ಮ ಕೆಲಸಗಳು ನಾವೇ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಆ ರೀತಿ ಎಲ್ಲ ಇರೋದಕ್ಕಾಗಲ್ಲ. ಹಾಗಾಗಿ ನಾವು 5 ಡೇಸ್ ಮುಗಿದ ಮೇಲೆ ಸ್ವಲ್ಪ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮನೇನು ಕ್ಲೀನ್ ಆಗುತ್ತೆ. ಸೊ ಹಾಗೆಯೇ ನಾವು ಓಡಾಡಿರೋಂತಹ ಜಾಗ ಎಲ್ಲನೂ ಶುಚಿ ಆಗುತ್ತೆ ಅಂತ ಹೇಳಿ ನಾನು ಈ ಉಪ್ಪು ಮತ್ತು ಅರಶಿನ ಮತ್ತು ಸ್ವಲ್ಪ ಗೋಮೂತ್ರ ಎಲ್ಲ ಹಾಕ್ಕೊಂಡು ನಾನು ಹೊರಿಸ್ಕೊಳ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಈಗ ಈ ಟಿ ವಿ ಸ್ಟ್ಯಾಂಡ್ ಮತ್ತು ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡ್ತೀನಿ. ನಾನು ಬೆಡ್ ಮೇಲೆ ಮಲಗಲ್ಲ ಪೀರಿಯಡ್ಸ್ ಆದರೆ, ಈ ರೀತಿ ದಿವಾನ ಮೇಲೆ 5 ಡೇಸ್ ನಾನು ಹಾಲಲ್ಲೇ ಮಲಗೋದ್ರಿಂದ ನಾನು ಜಾಸ್ತಿ ಪ್ರಿಫರೆನ್ಸು ದಿವಾನ ಮೇಲಿರೋಂತಹ ಬಟ್ಟೆಗಳು ಮತ್ತು ತಲ್ದಿಮ್ ಕವರ್ಗಳು. ಸೊ ಅದರ ಮೇಲೆ ನನ್ನ ಗಮನ ಇರುತ್ತೆ, ಅದನ್ನು ನಾನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಇದೆಲ್ಲ ಆ್ಯಕ್ಚುಲಿ ನಾನಂತೂ ಯಾರು ಯಾವ ರೀತಿನೋ ಗೊತ್ತಿಲ್ಲ, ನಾನಂತೂ ಡೇಟ್ ಆದರೆ ಫುಲ್ಲು ರೆಸ್ಟ್ ಮಾಡ್ತೀನಿ, ಬಿಸಿ ಬಿಸಿ ಊಟ ಮಾಡೋದು. ಸೊ ಬೇರೆ ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸಗಳು, ಎಕ್ಸ್ಟ್ರಾ ಕೆಲಸಗಳು ನಾನು ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಜಸ್ಟ್ ಅಡುಗೆ ಮಾಡೋದು, ತಿನ್ನೋದು, ಅಡುಗೆ ಮನೆಯಲ್ಲಿ ಏನು ಪಾತ್ರೆ ತೊಳೆಯೋದು, ಡೈಲಿ ಗುಡಿಸೋದು, ಅಷ್ಟು ಮಾತ್ರ ನಾನು ಇಟ್ಕೊತೀನಿ. ಎಕ್ಸ್ಟ್ರಾ ಕೆಲಸ ನಾನು ಇಟ್ಕೊಳ್ಳೋದೇ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸೊ ಹಾಗಾಗಿ ನಾನು ಈ ರೀತಿ ಕ್ಲೀನಿಂಗ್ಗಳನ್ನು 5 ಡೇಸ್ ಆದಮೇಲೆ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಇನ್ನು ಪೂಜೆ ಪುನಸ್ಕಾರಗಳೇ ಒಂದು ಮೈಂಡ್ ಫ್ರೆಶ್ ಆಗಿರುತ್ತೆ, ಮನೆಯೂ ಸಹ ಫ್ರೆಶ್ ಆಗುತ್ತಲ್ವಾ. ಸೊ ಅದರಿಂದ ನೋಡಿ, ಈಗ ಆ ಡೋರ್ಗಳ ಹತ್ರ ಇರೋಂತಹ ಡಸ್ಟು ಪ್ರತಿಯೊಂದು ನಾನು ಈ ರೀತಿ ಒರೆಸ್ಕೊಂಬಿಡ್ತೀನಿ. ಆಮೇಲೆ ನೆಕ್ಸ್ಟು ಡೈಲಿ ರೊಟೀನ್ಗೆ ಇದು ಕ್ಲೀನಿಂಗು ಅದೆಲ್ಲ ಇದ್ದೇ ಇರುತ್ತೆ. ಈಗ 5 ಡೇಸ್ ಏನು ಮಾಡಿರಲ್ವಲ್ಲ, ಅದರಿಂದ ನಾನು ಈ ರೀತಿ ಕೆಲಸಗಳನ್ನು ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಮನೆ ಹತ್ರ ಅಂತೂ ತುಂಬ ಸಣ್ಣ ಡಸ್ಟು, ಅದೆಲ್ಲಿಂದ ಬರುತ್ತೋ, ತುಂಬಾ ಡಸ್ಟ್ ಬರುತ್ತೆ. ಸೊ ನೋಡಿ, ಈ ರೀತಿ ಒರೆಸ್ಕೊತಾ ಇದ್ರೇ, ಡೈಲಿ ಒರೆಸಿದ್ರೇ ಒಂದು ನೋಡೋದಕ್ಕೆ ನೀಟಾಗಿರುತ್ತೆ, ಇಲ್ಲಾಂದರೆ ನಾವು ಎಲ್ಲಿ ಕೈ ಮುಟ್ತೀವೋ ಅಲ್ಲೆಲ್ಲ ಡಸ್ಟು ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಈಗ ಬೆಡ್ರೂಮ್ಗಳು ಅಷ್ಟೇ, ಹಾಗೆ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ಈಗ ಹಾಲಿಗೆ ನಾನು ಒರೆಸೋದಕ್ಕೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು.
ಅದರಲ್ಲೂ ಪೀರಿಯಡ್ಸ್ 40 ಕ್ರಾಸ್ ಆದಮೇಲಂತೂ ಮೆನೋಪಾಸ್ ಸ್ಟಾರ್ಟ್ ಆಗುತ್ತಲ್ವ. ಸೊ ಅದರಿಂದ ನಮಗೆ ಸ್ವಲ್ಪ ಬಾಡಿ ವೀಕ್ ಇರುತ್ತೆ, ಚಿಳಿ ಚಿಳಿ ಆಗ್ತಾ ಇರುತ್ತೆ, ತುಂಬಾ ಪೇನ್ ಇರುತ್ತೆ. ಸೊ ಅದರಿಂದ ನಾನು ಆ ಟೈಮಲ್ಲಂತೂ ಒಂದು 3 ಡೇಸ್ ಅಂತೂ ನಾನು ಒರೆಸೋದಕ್ಕೆ ಹೋಗಲ್ಲ, ನನ್ನ ಕೈಯಲ್ಲಿ ಆಗೋದು ಇಲ್ಲ. ಸೊ ಆಮೇಲೆ 3 ಡೇಸ್ ಆದಮೇಲೆ ಒರೆಸ್ತೀನಿ, ನೆಕ್ಸ್ಟ್ ಆ್ಯಂಡ್ 5 ಡೇಸ್ ಆದಮೇಲೆ ಡೀಪ್ ಕ್ಲೀನ್ ಇಟ್ಕೊತೀನಿ ಫ್ರೆಂಡ್ಸ್. ಸೊ ಆಗಂತೂ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ಪ್ರೋಟೀನ್ ಇರೋವಂತಹ ಊಟ ತಿನ್ಕೊಂಡು ನಾವು ಶಕ್ತಿಯಾಗಿರಬೇಕು. ಮಾಮೂಲಿ ನಿಮಗೆ ಒಂದು 30-35 ಆಗಿದ್ದರೂ ಪರವಾಗಿಲ್ಲ, ನಿಮಗೇನು ಅಷ್ಟೊಂದು ರಿಸ್ಕ್ ಅನ್ಸಲ್ಲ. ನಮಗಂತೂ 40 ಕ್ರಾಸ್ ಆಗಿರೋರ್ಗಂತೂ ತುಂಬಾ ನಮಗೆ ಪ್ರಾಬ್ಲಮ್ ಈ ಟೈಮಲ್ಲಿ ಪೀರಿಯಡ್ಸ್ ಆದಾಗ. ಸೊ ಅದರಿಂದ ನಾನು ಅಷ್ಟೊಂದು ಭಾರ ಎತ್ತುವಂಥ ಕೆಲಸಗಳು ಮತ್ತು ಈ ರೀತಿ ಬಗ್ಗಿ ಎದ್ದು ಮಾಡೋಂತಹ ಕೆಲಸಗಳಂತೂ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ ಈಗ ಪೋಟಿಕ ಎಲ್ಲ ಹಾಗೆ ಒರೆಸ್ಕೊಂಬಂದೆ, ಮನೆ ಎಲ್ಲ ಒರೆಸಿದಾಯಿತು ನೀಟಾಗಿ, ನೋಡ್ತಾ ಇರ್ಬೋದು ನೀವು. ಸೊ ಹೊಸ್ಲಿಗೂ ಇನ್ನೂ ರಂಗೋಲಿ ಹಾಕಿಲ್ಲ, ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಕ್ಲೀನಿಂಗು ಈಗ ನಡೀತು. ಸೊ ಆ್ಯಂಡ್ ನೆಕ್ಸ್ಟು ಬಂದು ಆ ದೇವ್ರ ಮನೆ ಕ್ಲೀನಿಂಗನ್ನು ಸ್ವಲ್ಪ ಮಾಡ್ಕೋಬೇಕು. ನಾನು ನೆಕ್ಸ್ಟು ಟೈಮಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಕ್ಲೀನಿಂಗ್ ಮಾಡಿದ್ದೆ. ಸೊ ಅದರಿಂದ ಇವತ್ತು ಕಳ್ಸೋ ತಗ್ಗಿಯಲ್ಲ. ನೋಡಿ ಈಗ ಹಾಗೆ ಸ್ನಾನಕ್ಕೆ ಹೋಗೋ ಮುಂಚೆ ಬಟ್ಟೆಗಳನ್ನು ಹಾಕ್ಬಿಡೋಣ ಮಿಷಿನ್ಗೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ. ನಾನು ಹೆಚ್ಚಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯನ್ನು ನಾನು ವಾಶ್ ಮಾಡಲಿಕ್ಕೆ ಹೋಗೋದಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗೇ ಸ್ವಲ್ಪ ಮಳೆನೂ ಬರ್ತಾ ಇದೆ, ನೋಡಿದ್ದೀರಲ್ವ 3-4 ದಿವಸದಿಂದ ಮಳೆ ಬಿಡಲೇ ಇಲ್ಲ. ಸೊ ಚಳಿ ಬೇರೆ ಇತ್ತು, ಅದರಿಂದ ವಾಷಿಂಗ್ ಮಿಷಿನ್ಗೆಲ್ಲ ಇವತ್ತು ಹಾಕ್ತಾ ಇದ್ದೀನಿ ಬಟ್ಟೆಗಳು. ಸೊ ಹಾಕ್ಬಿಟ್ಟು ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಂಜೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು, ಇವತ್ತು ಗುರುವಾರದ ಪೂಜೆನೂ ಮುಗಿಯುತ್ತೆ. ಸೊ ಹಾಗೇ ಬೆಳಗ್ಗೆ ದೀಪ ಹಚ್ಚಲಿಕ್ಕಾಗಿಲ್ಲ, ಇದೆಲ್ಲ ಡೀಪ್ ಕ್ಲೀನಿಂಗ್ ಇದ್ದಿದ್ದರಿಂದ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ದೇವ್ರ ಮನೆ ವಿಷಯಕ್ಕೆ ಬಂದರೆ ಆ ಕಾಯಿ ಮತ್ತು ಕಳಸ ಎಲ್ಲ ಚೆನ್ನಾಗೇ ಇತ್ತು. ಮೊನ್ನೆ ನಾನು ಒಂದು ವಾರ ಆಗಿತ್ತು ಕಳಸ ಕ್ಲೀನ್ ಮಾಡಿ, ಯಾವಾಗಲೂ ಪದೇ ಪದೇ ಹಾಗೆ ನಾವು ಕಳಸನ ಕ್ಲೀನ್ ಮಾಡಬಾರ್ದು. ಸೊ ಒಂದು 15-20 ದಿವಸಕ್ಕೊಂದ್ಸಾರಿ ಮಾಡ್ಕೊಳ್ಬೇಕು. ಈಗ ದೀಪಗಳು ಮತ್ತು ಆ ದೇವ್ರುಗಳು ಎಲ್ಲನೂ ತೊಳೆಯೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರು ತಲೆಗೆ ಸ್ನಾನ ಮಾಡಿದ್ದೀನಲ್ವಾ, ಸೊ ಕ್ಲೀನ್ ಮಾಡಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅದರಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮಗೆ ನೋಡಿ ದೀಪಗಳು ಫಸ್ಟ್ ತೊಳಿಬೇಕಂದ್ರೆ ಈ ರೀತಿ ಒಂದು ಟಿಶ್ಯೂ ಪೇಪರಿಂದ ಆ ಕರ್ಪೂರ ಎಲ್ಲ ಹಚ್ಚೋದು ಆರ್ಡರ್ ಇರುತ್ತಲ್ವ, ಅದನ್ನೆಲ್ಲ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹಳೆದ ಕಾಟನ್ ಬಟ್ಟೆ ಸಹಾಯದಿಂದ ನೋಡಿ ಈ ರೀತಿ ಫಸ್ಟು ಅರಿಶಿನ ಕುಂಕುಮ ದೀಪಗಳಲ್ಲಿರೋಂತಹ ಬತ್ತಿ ಎಲ್ಲನೂ ನೀಟಾಗಿ ನೋಡಿ ಈ ರೀತಿ ಒರೆಸ್ಕೊಂಬಿಟ್ರೆ ಬೇಗ ನೀಟಾಗಿ ತೊಳ್ಕೊಬೋದು, ಆ ಎಣ್ಣೆ ಜಿಡ್ಡು ಅದು ಏನೂ ಇರಲ್ಲ. ಒಂದು ದೀಪದಲ್ಲಿ ಎಣ್ಣೆ ಜಿಡ್ಡಿದ್ರೆ ಇಡೀ ದೇವ್ರ ಪಾತ್ರೆ ಎಲ್ಲ ಎಣ್ಣೆ ಜಿಡ್ಡಾಗ್ಬಿಡುತ್ತೆ. ಸೊ ಅದರಿಂದ ಈ ರೀತಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡು ಸಬೀನ ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಂಡು ನಾನು ತೊಳೆಯೋದು. ಸೊ ನಿಂಬೆಹಣ್ಣು ನೀವೇನು ಚೆನ್ನಾಗಿ ಫ್ರೆಶ್ ಆಗಿರೋದೇ ಹಾಕಬೇಕಾಗಿರೋದೇನಿಲ್ಲ, ಯಾವುದಾದ್ರೂ ಮನೇಲಿ ತೊಗೊಂಬಂದು ಒಣಗೋಗಿರೋದು ಇನ್ನೇನು ಬಿಸಾಕಬೇಕು ಅಂತ ಇಟ್ಟಿರ್ತೀರಲ್ವ ಅದನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ದೇವ್ರ ಸಾಮಾನು ತೊಳೆಯೋದಕ್ಕೂ ಬಳಸ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಕ್ಗಳಲ್ಲಿ ಏನಾದರೂ ಸ್ವಲ್ಪ ಕೆಟ್ಟ ವಾಸನೆ ಇರುತ್ತಲ್ವ ಆ ಟೈಮಲ್ಲೂ ಸಹ ಆ ರೀತಿ ನಿಂಬೆಹಣ್ಣನ್ನು ಬಳಸ್ಕೊಂಡು ತೊಳೆದುಕೊಳ್ಬೋದು. ಸೊ ಅದರಿಂದ ನೀವು ಆ ನಿಂಬೆಹಣ್ಣನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ನೋಡಿ ನೀವೇನು ಸ್ಕ್ರಬ್ಬಿಂದ ಮತ್ತು ಸ್ಪಾಂಜು ನಾರಿಂದ ತೊಳಿಬೇಕಾಗಿರೋದೇನಿಲ್ಲ, ಆ ನಿಂಬೆಹಣ್ಣು ಇರುತ್ತಲ್ವ ಆ ನಿಂಬೆಹಣ್ಣು ಹೋಳಿಯಿಂದನೇ ನೋಡಿ ಈ ರೀತಿ ಉಜ್ಜಿಕೊಂಡ್ರೆ ಅದರಲ್ಲಿರುವಂತಹ ಹುಳಿ ಅಂಶನೂ ಇರುತ್ತೆ. ಸೊ ಬೇಗ ಕ್ಲೀನ್ ಆಗುತ್ತೆ. ಸೊ ಸ್ಪಾಂಜ್ಗಿಂತನೂ ನೀವು ಬೇಗ ನೀಟಾಗಿ ದೇವ್ರ ಸಾಮಾನುಗಳನ್ನು ತೊಳೆದುಕೊಳ್ಬೋದು ನೋಡಿ ಈ ರೀತಿ ಮಾಡೋದ್ರಿಂದ.
ಈಗ ನೋಡಿ ದೇವ್ರ ಸಾಮಾನುಗಳೆಲ್ಲ ತೊಳ್ದುಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ, ದೇವ್ರ ಸಾಮಾನು ತೊಳಿಬೇಕಾದ್ರೆ ಫಸ್ಟು ನಿಂಬೆಹಣ್ಣನ್ನು ನಾವು ಎಲ್ಲ ಯಾವ್ಯಾವ ಸೈಡು ಕರೆ ಇದೆ ಆ ಸೈಡಲ್ಲೆಲ್ಲ ನಿಂಬೆಹಣ್ಣು ಹಾಕ್ಕೊಂಡು ಆಮೇಲೆ ಸಬೀನದಿಂದ ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ದೀಪಗಳಲ್ಲಿ ಕೆಲವೊಂದು ಒಂದೊಂದು ಸಾರಿ ಗ್ರೀನ್ ಕಲರಾಗಿರುತ್ತಲ್ವಾ, ಅದು ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಆ ಬತ್ತಿ ಉರಿದು ಗ್ರೀನ್ ಆಗಿರೋದು ಮತ್ತು ಕಪ್ಪಗೆ ಕರೆ ಕರೆ ಇರುತ್ತಲ್ವಾ, ಅದೆಲ್ಲ ನೀಟಾಗಿ ಹೋಗುತ್ತೆ. ಕೆಲವರು ಬಿಸ್ಲೇರಿ ನೀರಲ್ಲೂ ತೊಳಿತಾರೆ, ಓಕೆ ತೊಳ್ಕೊಬೋದು, ತುಂಬ ಕ್ಲೀನಾಗಿರುತ್ತೆ. ಬಟ್ ನಮ್ಮ ನೀರು ಸ್ವಲ್ಪ ಸಿಹಿಯಾಗಿರೋದ್ರಿಂದ ನಾನು ಡೈರೆಕ್ಟು ಆ ಟ್ಯಾಪ್ ನೀರಲ್ಲೇ ತೊಳೆದ್ಬಿಡ್ತೀನಿ. ನಾನು ಹೆಚ್ಚಾಗಿ ಏನು ಬಿಸ್ಲೇರಿ ನೀರನ್ನು ಉಪಯೋಗಿಸ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಮನೇಲಿ ಉಪ್ಪು ನೀರೈತೆ ಅಂದರೆ ನೀವು ಆ ರೀತಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು ನೋಡಿ. ಹಾಗೆ ಹಿಂದೆಯೇ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಕರೆಗಳಾಗಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ನೀರು ಎಲ್ಲೆಲ್ಲಿರುತ್ತೋ ಆ ನೀರು ಮಾರ್ಕ್ ಮಾರ್ಕ್ ಹಾಗೆ ಇದ್ದುಬಿಡುತ್ತೆ. ಸೊ ಅದರಿಂದ ನೀವು ದೇವ್ರ ಸಾಮಾನು ತೊಳೆದಿದ ತಕ್ಷಣ ನೋಡಿ ಈ ರೀತಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಬಿಡಿ ಫ್ರೆಂಡ್ಸ್. ಈಗ ಎಲ್ಲ ದೇವರ ಸಾಮಾನುಗಳು ದೀಪಗಳು ತೊಳೆದಿದ್ದೀನಲ್ವಾ, ಅದಕ್ಕೆಲ್ಲ ನಾನು ಅರಶಿನ ಕುಂಕುಮವನ್ನು ಇಟ್ಕೊಂಡ್ಬರ್ತಾ ಇದ್ದೀನಿ. ಸ್ವಲ್ಪ ನೀವು ಅರಶಿನವನ್ನು ಕಲಸ್ಬೇಕಾದ್ರೆ ಗಂಧದ ಪುಡಿ, ಸ್ವಲ್ಪ ಅರಶಿನ, ಒಂದು ಅರ್ಧ ಕರ್ಪೂರವನ್ನು ಹಾಕಿ ಅರಶಿನ ಜೊತೆ ಕಲಸಿ ಇಡೋದ್ರಿಂದ ದೇವ್ರ ಮನೇಲಿ ಘಮ ಘಮ ಅನ್ನುತ್ತೆ. ಮತ್ತು ಜಾವತ್ ಪೌಡರ್ ಏನಿರುತ್ತಲ್ವಾ ಅದಿಲ್ಲ ಅಂದರೂ ನಡೆಯುತ್ತೆ, ಸೇಮ್ ಅದೇ ಸ್ಮೆಲ್ ಬರುತ್ತೆ, ದೇವ್ರ ಮನೆಯೆಲ್ಲ ಘಮ ಘಮ ಅನ್ನುತ್ತೆ ಫ್ರೆಂಡ್ಸ್. ಇದು ತುಪ್ಪು ದೀಪ ಹಚ್ಚೋದಕ್ಕಂದ್ಬಿಟ್ಟು ಸಣ್ಣ ಸಣ್ಣ ದೀಪಗಳನ್ನು ನಾನು ತಗೊಂಡಿದ್ದೀನಿ. ದೀಪಕ್ಕೆ ಮಾಮೂಲಿ ನಾನು ದೀಪಂ ಎಣ್ಣೆಯನ್ನು ಹಾಕ್ಕೊಳ್ತೀನಿ, ಮತ್ತು ಎಳ್ಳೆಣ್ಣೆ ಬರುತ್ತಲ್ವ ಅದನ್ನು ಹಾಕ್ಕೊಳ್ತೀನಿ. ಡೈಲಿ ಹಚ್ಚೋವಂತಹ ದೀಪಗಳು ಫ್ರೆಂಡ್ಸ್ ಇದು. ಎರಡು ದೀಪ, ಮತ್ತು ಇನ್ನೊಂದು ಗಣಪತಿ ಲಕ್ಷ್ಮಿ ಮುಂದೆ ಹಚ್ಚೋದು ಎರಡು ಒಂದು ದೀಪ, ಹಾಗೆಯೇ ಎರಡು ತುಪ್ಪು ದೀಪವನ್ನು ನಾನು ಹಚ್ಕೊಳ್ತೀನಿ. ಸೊ ಇಷ್ಟು ಐದು ದೀಪ ನಮ್ಮ ಮನೇಲಿ ಡೈಲಿ ನಾನು ಪೂಜೆ ಮಾಡಬೇಕಾದ್ರೆ ಹಚ್ಚೋವಂತಹ ದೀಪಗಳು ಫ್ರೆಂಡ್ಸ್. ಈಗ ನೋಡಿ, ಇದು ನಮ್ಮ ಮಗಳು ಕೇದಾರ್ನಾಥ್ಗೆ ಹೋಗಿದ್ಲು. ಸೊ ಅಲ್ಲಿಂದ ಪ್ರಸಾದಗಳನ್ನೆಲ್ಲ ತೊಗೊಂಬಂದಿದ್ಲು. ನಾನು ಅದೇ ಟೈಮಲ್ಲಿ ಪೀರಿಯಡ್ಸ್ ಆಗಿದ್ದರಿಂದ ನಾನು ಪ್ರಸಾದವನ್ನು ಪೂಜೆ ಮಾಡಲಿಕ್ಕಾಗಿಲ್ಲ. ನೋಡಿ, ಅಲ್ಲಿ ಇಷ್ಟೆಲ್ಲ ಪ್ರಸಾದ ಕೊಟ್ಟಿದ್ದಾರೆ, ಒಂದು ಕರ್ಪೂರ, ಮತ್ತು ರುದ್ರಾಕ್ಷಿ, ಹಾಗೇ ನೋಡಿ ತುಳಸಿದು ಬೆಳ್ಳಿದು ಕೊಟ್ಟಿದ್ದಾರೆ. ಹಾಗೇ ಬಂದು ನೋಡಿ, ಈ ರೀತಿ ಏನೋ ಒಂಥರ ಬರ್ಪಿ ಥರ ಇರುತ್ತೆ ಅದು ಪ್ರಸಾದ. ಇಷ್ಟೆಲ್ಲ ಕೊಟ್ಟಿದ್ದಾರೆ,
ಕೊಟ್ಟಿದ್ದೆ ತಗೊಂಬಂದಿದ್ದಾಳೆ, ಅಲ್ಲಿ ಇಷ್ಟೆಲ್ಲ ಪ್ರಸಾದ ಸಿಗುತ್ತೆ. ಮುನ್ನೋಡಿ ಇದು ಬಾಗಿಲ್ಗೆ ಕಟ್ಟೋ ಅಂಥದ್ದಿದು ಈ ರೆಡ್ಡಿದು, ನಾನು ಬಾಗಿಲು ಕಟ್ಟಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಇಷ್ಟೆಲ್ಲ ನಾನು ರೆಡಿ ಮಾಡಿಕೊಂಡು ಈಗ ಕಳಸಕ್ಕೆಲ್ಲ ಹೂವು ಇಟ್ಕೊಂಡು ದೀಪ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡೋಣ. ಫ್ರೆಂಡ್ಸ್ ನೋಡಿ, ನಾನು ಮಲ್ಲಿಗೆ ಹೂವು ತರಿಸಿದ್ದೆ. ಯಾವಾಗಲಾದರೂ ನಾನೇನು ಡೈಲಿ ಏನು ಮಲ್ಲಿಗೆ ಹೂವು ತರಿಸಲ್ಲ, ಬಟ್ಟು ಕನಕಾಂಬ್ರ ಸಾರಿ ರೋಸು ಮತ್ತು ಶಾವಂತಿಗೆವನ್ನು ಇಟ್ಟು ನಾನು ಪೂಜೆ ಮಾಡ್ತೀನಿ. ಯಾವಾಗಲಾದರೂ ನನಗಿಷ್ಟ ಆದಾಗ, ವಿಶೇಷ ದಿನಗಳಿದ್ದಾಗ ನಾನು ದೇವ್ರ ಮನೆಯೆಲ್ಲ ಸ್ವಲ್ಪ ಗೋಮೂತ್ರ ಹಾಗೆಯೇ ನಾನು ಮನೆ ವರ್ಸಕ್ಕೆ ಯಾವ ರೀತಿ ಮಾಡ್ಕೊಂಡಿದ್ದೆ ನೀರಿಗೆ, ಅದೇ ರೀತಿ ನೀರನ್ನು ಹಾಕ್ಬಿಟ್ಟು ಮನೆಯೆಲ್ಲ ಸರಿ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ವೀಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದಲ್ಲಿಗೆ ವೀಡಿಯೋನ ಕವರ್ ಮಾಡಿದ್ದೀನಿ. ನೀವು ದೇವ್ರ ಮನೆಯನ್ನು ಒರೆಸಿನೇ ಪೂಜೆ ಮಾಡಿಕೊಂಡ್ರಿ, ಹೇಗಿದ್ರು ತಲೆಗೆ ಸ್ನಾನ ಮಾಡಿರ್ತೀರ, ಐದಾರು ದಿವಸದಿಂದ ಪೂಜೆ ಮಾಡಿರಲ್ವಲ್ಲ, ಸ್ವಲ್ಪ ಡಸ್ಟು ಗಲೀಜು ಜಾಸ್ತಿ ಇರುತ್ತೆ ದೇವ್ರ ಮನೆಯಲ್ಲಿ. ಅದರಿಂದ ನೀವು ಒರೆಸ್ಕೊಂಡು ನೋಡಿ, ಈ ರೀತಿ ಕಳಸ ತೊಳಿಯೋಕ್ಕಾಗಿಲ್ಲ ಅಂದ್ರೂ ದೀಪಗಳನ್ನಾದರೂ ತೊಳೆದು ಪೂಜೆ ಮಾಡಿ ಫ್ರೆಂಡ್ಸ್. ಇನ್ನು ಇಲ್ಲಿಂದ ಆಚೆಗೆ ನಾವು ಡೈಲಿ ಪೂಜೆ ಮಾಡೇ ಮಾಡ್ತೀವಲ್ವಾ, ಪೀರಿಯಡ್ಸ್ ಮುಗಿದ ಮೇಲೆ. ಸೊ ನಮಗೆ ಡೈಲಿ ನೀಟಾಗಿರುತ್ತೆ ದೀಪ ಹಚ್ಚೋದಕ್ಕೆ. ಸೊ ಯಾವಾಗಲೂ ಅಷ್ಟೇ, ನಾವು ದೇವ್ರ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊತಿರೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ, ಮತ್ತು ಅಷ್ಟೇ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಫ್ರೆಂಡ್ಸು. ಅದರಿಂದ ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ದೇವ್ರ ಮನೆ ಅಡುಗೆ ಮನೆ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ, ಹಾಗೆಯೇ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲನೂ ಸಹ ತಾನಾಗಿ ತಾನೇ ಬರುತ್ತೆ. ನಾವು ಎಲ್ಲೋ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ನಮ್ಮ ಸುತ್ತಮುತ್ತಲೇ ನಾವು ಮಾಡೋವಂತಹ ಕೆಲಸಗಳಿಂದ ನಾವು ನೆಮ್ಮದಿ ಶಾಂತಿಯನ್ನು ಹುಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಇದು ಕೇದಾರನಾಥಿಂದ ತೊಗೊಂಬಂದಿರೋವಂತಹ ಧೂಪ, ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ಲಂತೂ ಸೂಪರಾಗಿದೆ. ಸೊ ಈಗ ನೋಡಿ, ಇದನ್ನು ಹಚ್ತಾ ಇದ್ದೀನಿ ನಾನು. ಈ ಧೂಪ ತುಂಬಾ ಸುಗಂಧ ಭರಿತವಾಗಿದೆ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ನಮ್ಮ ಸಿಟಿಯಲ್ಲಿ ಸಿಗೋದಕ್ಕಿಂತ ಈ ಧೂಪ ಅಂತೂ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಸೊ ಈಗ ಸಾಮ್ರಾಣಿಯಿಂದ ನಾನು ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಏನು ಸೊಳ್ಳೆಗಳು ಇನ್ನೊಂದು ಏನು ಇರಲ್ಲ. ಸೊ ಸಣ್ಣ ಸೊಳ್ಳೆ ಈಗ ಆ ಗಾಳಿ ಕಾಲಲ್ಲ ಅಲ್ವಾ, ತುಂಬ ಸೊಳ್ಳೆ ಬರುತ್ತೆ. ಸೊ ಸೊಳ್ಳೆ ಎಲ್ಲನೂ ಸಹ ದೂರ ಆಗುತ್ತೆ. ಇದಂತೂ ನಾನು ಲಾಸ್ಟ್ ಟೈಮು ಮೊನ್ನೆ ಒಂದು ಹಚ್ಚಿದೆ ಅದು ಪಮ್ಮು, ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಈಗ ಎಲ್ಲ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್. ನೋಡಿ, ಈ ರೀತಿ ನಮ್ಮನೆಯಲ್ಲಿ ಈ ರೀತಿ ಪೂಜೆ ಇತ್ತು. ಸೊ ಇವತ್ತು ಗುರುವಾರನೂ ಬೇರೆ ಇತ್ತಲ್ವಾ, ಎರಡು ಸೇರಿ ಕ್ಲೀನಿಂಗ್ ಆಗುತ್ತೆ ಅಂತ ಹೇಳಿ ಒಂದೇ ಸಾರಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿಕೊಳ್ಳ್ರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಆ್ಯಂಡ್ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಅಮೌಂಟು ಕಟ್ಟಾಗಲ್ಲ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.